ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಉದ್ಯೋಗ ಆಕಾಂಕ್ಷಿಗಳ ಸಂಘದಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರುತ್. ನಾನು ನಿಮ್ಮ MJ. ಕರ್ನಾಟಕದ ರಾಜ್ಯಾದ್ಯಂತ ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರುವ ಆರೋಗ್ಯ ನಿರೀಕ್ಷಣಾಧಿಕಾರಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಆಗ್ರಹಿಸಿ ಇಂದು ಆರೋಗ್ಯ ನಿರೀಕ್ಷಣಾಧಿಕಾರಿ ಉದ್ಯೋಗ ಆಕಾಂಕ್ಷಿಗಳ ಸಂಘದಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವರಾಜು KR ಮಾತನಾಡಿ, ಪ್ರತಿ ವರ್ಷ ಹಲವಾರು ವೈದ್ಯಕೀಯ ಕಾಲೇಜುಗಳಿಗೆ ಅನುಮತಿ ಕೊಡುತ್ತಿದ್ದೀರಾ. ಸುಮಾರು 8 ವರ್ಷಗಳಿಂದ ಆರೋಗ್ಯ ನಿರೀಕ್ಷಣಾಧಿಕಾರಿ ಹುದ್ದೆಗಳ ಭರ್ತಿಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಪದವಿ ಪಡೆದ ನಮಗೆ ಖಾಸಗಿಯಲ್ಲಿ ಅವಕಾಶವಿಲ್ಲ. ಹೀಗಾದರೆ ಪದವಿ ಪಡೆದ ನಾವು ಏನು ಮಾಡಬೇಕು ಎಂದು ತಮ್ಮ ಅಳಲನ್ನು ತೋಡಿಕೊಂಡ್ರು. ನಂತರ ವಿಷಯ ತಿಳಿದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ತಮ್ಮ ಕಚೇರಿಗೆ ಸಂಘದ ಮುಖಂಡರನ್ನು ಕರೆಸಿ ಹಣಕಾಸು ಇಲಾಖೆಯೊಂದಿಗೆ ಚರ್ಚಿಸಿ ಇನ್ನೆರಡು ವಾರಗಳಲ್ಲಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ಆಶ್ವಾಸನೆಯನ್ನು ಕೊಟ್ಟ ನಂತರ ಆರೋಗ್ಯ ನಿರೀಕ್ಷಣಾಧಿಕಾರಿ ಉದ್ಯೋಗ ಆಕಾಂಕ್ಷಿಗಳ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಿಂಪಡೆಯಲಾಯಿತು ಎಂದು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪ್ರವೀಣ್ TR ತಿಳಿಸಿದರು. ಇದು ಟಾರ್ಗೆಟ್ ಟ್ರುತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಒಂದು ಸಂಘ ಏನಿದೆ, ಉದ್ಯೋಗ ಆಕಾಂಕ್ಷಿ ಇಟ್ಕೊಂಡಿರುವಂಥ ಸಂಘ ಮಾಡಿಕೊಂಡಿದ್ದಾರೆ. ಏಕೆಂದರೆ ಭಾಳಷ್ಟು ಜನ ಇದರಲ್ಲಿ ಕೋರ್ಸ್ಗಳಲ್ಲೆಲ್ಲ ಓದಿದ್ದಾರೆ ಮತ್ತು ಕಾಲೇಜುಗಳಲ್ಲೆಲ್ಲ ಪ್ರವೇಶ ಮಾಡಿ ತೇರ್ಗಡೆ ಆಗಿದ್ದಾರೆ. ಈಗ ಹೆಚ್ಚಿನ ಅಂಶ ಇವರಿಗೆ ಉದ್ಯೋಗಗಳು ನಮ್ಮ ಇಲಾಖೆಯಲ್ಲೇ ಸಿಗಬೇಕಾಗಿರುವಂಥದ್ದು. ಒಂದು ನಮ್ಮ ಕಡೆಯಿಂದ ಖಂಡಿತವಾಗಿಯೂ ಇದರ ಅಗತ್ಯತೆ ಬಗ್ಗೆ, ಅದರ ಬಗ್ಗೆ ನಮಗೇನು ನಿಮ್ಮಿಂದ ನೀವು ನಮಗೆ ಬಂದು ಹೇಳುವಂಥ ಅವಶ್ಯಕತೆ ಏನಿಲ್ಲ. ಯಾಕಂದರೆ ನಮಗೆ ಗೊತ್ತಿದೆ ನಿಮ್ಮ ಅಗತ್ಯತೆ ನಮಗೆ ಬಹಳ ಇದೆ ಅಂತ. ಆದ್ದರಿಂದ ನಾನು ಈಗಾಗಲೇ ನಮ್ಮ ಸರ್ಕಾರದ ಮಟ್ಟದಲ್ಲೂ ಕೂಡ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೀನಿ. ನೀವು ಹೋರಾಟ ಮಾಡದೇ ಇದ್ದಿದ್ರು ಕೂಡ ನಾನು ಅದನ್ನು ಗಂಭೀರವಾಗಿ ತೊಗೊಂಡಿದ್ದೀನಿ ಮತ್ತು ನಮ್ಮ ಆರ್ಥಿಕ ಇಲಾಖೆ ಜೊತೆ ಈಗಾಗಲೇ ನಾವು ಚರ್ಚೆ ಮಾಡ್ತಾಯಿದ್ದೀವಿ. ನಮ್ಮ ಇಲಾಖೆಗೆ ಈ PHCOಗಳು HIOಗಳು ಇಬ್ಬರೂ ನಮಗೆ ಭಾಳ ಅಗತ್ಯ ಇದೆ, ಅದರ ಬೇಡಿಕೆ ನಮಗೆ ಇದೆ ಅಂತ ಹೇಳಿ ನಾವು ಚರ್ಚೆ ಮಾಡ್ತಾಯಿದ್ದೀವಿ. ಅದರಿಂದ ಖಂಡಿತವಾಗಿಯೂ ನೋಡೋಣ ಮುಂದಿನ ದಿವಸಗಳಲ್ಲಿ ಅದ್ರ ಬಗ್ಗೆ ಒಂದು ಒಳ್ಳೆಯ ತೀರ್ಮಾನ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಮ್ಮ ಪ್ರಯತ್ನ ಅಂತೂ ಇದೆ, ಯಾಕಂದರೆ ನಿಮ್ಮ ಒಂದು ಫೀಲ್ಡಲ್ಲಿ ನಮಗೆ ಕೆಲಸ ಮಾಡುವಂಥವ್ರು ಬೇಕಾಗಿದೆ. ಆದ್ದರಿಂದ ಅದನ್ನು ಮಾಡ್ತೀವಿ. ಉಳಿದಿರುವಂಥದ್ದು ತಾವು ಹೇಳಿದ್ದೀರಾ, ಬೇರೆ ಬೇರೆ ಹೊಸ ಕಾಲೇಜ್ಗಳನ್ನು ಮತ್ತು ಸೀಟ್ಗಳನ್ನು ಕೊಡುವಂಥದ್ರಿಂದ ಅರ್ಥ ಇಲ್ಲ, ಯಾಕಂದರೆ ಅಷ್ಟು ಉದ್ಯೋಗಗಳಿಲ್ಲ. ನಿಮ್ಮಲ್ಲಿ ಓದ್ತೀರಾ, ಮಾರ್ಕೆಟಿಗೆ ಬಂದಾಗ ಅಲ್ಲಿ ನಿಮ್ಗೆ ಕೆಲಸ ಸಿಗದೇ ಇರೋ, ಅದನ್ನ ಬಗ್ಗೆ ನಾನು ಖಂಡಿತ ಯಾವ ರೀತಿಯಾಗಿ ನಿಯಂತ್ರಣ ಮಾಡ್ಬೋದು ನಾನು ಅದನ್ನು ಕೂಡ ನೋಡ್ತೀನಿ. ಆದರೆ ಅದು ನಮ್ಮ ಕಡೆಯಿಂದ ಅದೊಂದು ಎಫರ್ಟ್ ಹಾಕೋಣ. ಸೊ ನಿಮ್ಮ ಒಂದು ಪ್ರಯತ್ನಕ್ಕೆ ನಮ್ಮದೇನು ನೀವು ಇವತ್ತೇನು ಪ್ರತಿಭಟನೆ ಅಥವಾ ಹೋರಾಟ ಮಾಡ್ತಾ ಇದ್ದೀರಾ ಅದೇನು ತಪ್ಪಂತ ನಾನು ಹೇಳೋದಿಲ್ಲ, ನೀವು ಮಾಡ್ತಾ ಇರೋದು ಒಳ್ಳೆಯದೇ. ಆದರೆ ನಾನು ಈಗ ನಿಮ್ಮ ವಿಚಾರದ ಬಗ್ಗೆ ಈಗಾಗಲೇ ನಾನು ಅದನ್ನು ಚರ್ಚೆಯನ್ನು ಪ್ರಾರಂಭ ಮಾಡಿದ್ದೇನೆ. ಅದು ಸ್ವಲ್ಪ ದಿವಸ ನೀವು ಕಾದು ನೋಡಿ, ಯಾಕಂದರೆ ನಮ್ಮ ಪ್ರಯತ್ನ ಅಂತಿಮವಾಗಿ ನಿಮ್ಮನ್ನು ತಗೊಳ್ಳಲೇಬೇಕಾಗ್ತದೆ. ನಮ್ಮ ಸೀಟ್ಗಳ ನಮ್ಮ ವೇಕೆನ್ಸಿಗಳನ್ನು ನಾವು ಫಿಲಪ್ ಮಾಡಲೇಬೇಕಾಗ್ತದೆ. ಅದರಿಂದ ಅದಕ್ಕೆ ಬಗ್ಗೆ ಶೀಘ್ರವಾಗಿ ಆಗ್ತಕ್ಕಂಥ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ.